ಅದಕ್ಕೊಂದು ಇದು ಕೊಡುವಂಥದ್ದಾಗಿದೆ ಅಂತ. ಮತ್ತು ಸಮಾನತೆ ಬದುಕು ಭಾಳ ಭಾಳ ಸಲ ಹೇಳ್ತಾ ಇದ್ದೀನಿ, ಸಮಾನತೆ ಅದು ನಮ್ಮ ಸಂವಿಧಾನದ ಉಸಿರಾಗಿದೆ. ಆ ದಿಸೆಯಲ್ಲೇ ನಾವು ನಮ್ಮ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗೋದು ಇವತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯನೂ ಹೌದು. ಆ ಎಲ್ಲ ದಿಸೆಯಲ್ಲಿ ಇವತ್ತು ಮತ್ತೊಮ್ಮೆ ನಾವು ನಿಂತು ಮರುಚಿಂತನೆ ಮಾಡಬೇಕಾಗಿದೆ. ಹೌದಪ್ಪ, ಈ ಸಂವಿಧಾನ ನಿಜವಾಗಿ ನಮಗೆ ಒಳ್ಳೆಯದನ್ನು ಮಾಡಿದನೋ ಇಲ್ಲವೋ ಅಂತೇಳಿ ಒಮ್ಮೆ ತಲಸ್ಪರ್ಶಿಯಾಗಿ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡೋದಷ್ಟಲ್ಲ, ಜನಸಾಮಾನ್ಯರಲ್ಲೇ ನಮ್ಮ ಸಂವಿಧಾನದಿಂದನೇ ನಾವು ಇವತ್ತು ಸಮಾನವಾಗಿ ಉಳಿದಿದ್ದೀವಿ, ನಮ್ಮಲ್ಲಿ ಒಂದು ಪ್ರಾಮಾಣಿಕತೆಯಾಗಿ ಉಳಿದದ ಅನ್ನುವಂಥ ಮಾತನ್ನು ಈ ದೇಶ ಕಟ್ಟುವಲ್ಲಿ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕಿರ್ತದೆ ಅನ್ನೋದನ್ನು. ಯಾಕಂದರೆ ಯಾವುದೂ ಆದರೂ ಸಂವಿಧಾನಕ್ಕೆ ಬದ್ಧಾಗಿ ಕಾನೂನುಗಳಾಗ್ತಾ ಹೋಗ್ತಾ ಇರ್ತಾವೆ. ಆ ಸಂವಿಧಾನವನ್ನು ನಾವು ಬದಲು ಮಾಡುವಂಥ ಸ್ಥಿತಿ ಓದಬೇಕಾಗಿಲ್ಲ. ಅದು ಬೇಡ ಅನ್ನೋ ಕಾರಣಕ್ಕನ ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ, ಜನ ಈ ದೇಶದ ಜನ ಭಾಳಷ್ಟು ಏನು ಮಾಡಿದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು 241 ಎದುರಿಸಿದ್ರು ಅಷ್ಟೇ ಗಮನಾರ್ಹದ. ಒಟ್ಟಾರೆಯಾಗಿ ಇವತ್ತು ಈ ಸಂವಿಧಾನ ನೆನಪಿಸ್ಕೊಂಡಾಗ ಇದನ್ನು ಹೊಡಿಬೇಕು, ತೆಗೆದುಹಾಕಬೇಕು ಅನ್ನೋಂಥ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಅದು ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. 75 ವರ್ಷಗಳಿಂದ ಯಶಸ್ವಿಯಾಗಿ ಮುಂದೆ ಹೊಡೆದ ಇನ್ನೂ ಮುಂದೆ ಹೋಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ನಮ್ಮದು ಅಭಿಪ್ರಾಯ ಅದಾಗಿದೆ. ಯಾಕೆಂದರೆ ಸಮಾಜ ನೆಲೆಗಟ್ಟಿನ ಮೇಲೆ ಕಟ್ಟಿದಂತಹ ಒಂದು ದೇಶ ಏನಿರುತ್ತಪ್ಪ ಅಂದ್ರೆ ಅದು ಭಾಳ ಪ್ರಬುದ್ಧ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಆದರೂ ಇನ್ನು ನಮ್ಮಲ್ಲಿ ಸಮಾನತೆ, ಭಾತೃತ್ವ, ಅಧಿಕಾರ, ಸ್ವಾತಂತ್ರ್ಯ ಅನ್ನೋ ಪದಗಳು ಎಲ್ಲೋ ಒಂದು ಪುಸ್ತಕದ ಬದನೆಕಾಯಿಗಳಾಗಿದ್ದಾವೆ ಏನೋ ಅಂತ ಅನ್ನಿಸ್ತದೆ. ಬಟ್ ಆದರೂ ಸಹಿತ ಅಂಬೇಡ್ಕರ್ ಅವ್ರು ಹಾಕಿ ಕೊಟ್ಟಂಥ ಈ ಮಾರ್ಗ ಅತ್ಯಂತ ಯೋಗ್ಯದ. ಮತ್ತು ಅವ್ರು ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನಮ್ಮನ್ನೆಲ್ಲರೂ ಸದಾ ರಕ್ಷಣೆ ಮಾಡ್ತದೆ ಅನ್ನೋದು ಅಷ್ಟೇ ಸತ್ಯ. ಅದೇನೋ ಆಗಲಿ, ಇವತ್ತು ಅದರ ಬಗ್ಗೆ ಒಂದಿಷ್ಟು ಮಾತುಗಳು ಮಾತಾಡಬೇಕಾಗಿತ್ತು. ಮತ್ತು ಕೊನೆಯದಾಗ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಹಿಂದೂಗಳಿಗೆ ಕತ್ರ ಆದ ಆತಂಕ ಅದ ಅಂತೇಳಿ ನಮ್ಮ ಭಾಜಪಾ ಮಿತ್ರ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಇರಬಹುದಿಲ್ಲ ಅಂತಲ್ಲ ಅವ್ರ ದೃಷ್ಟಿಯಲ್ಲೇ. ಆದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂಥವರಲ್ಲಿ ಮ್ಯಾಕ್ಸಿಮಮ್ ಹಿಂದೂಗಳಿದ್ದಾರೆ. 94.6 ಜನ ಹಿಂದೂಗಳಿದ್ದಾರೆ, ಅವರೇ ಈ ಸಂವಿಧಾನ ರಚನೆ ಮಾಡಿದ್ದಾರೆ. ಇವತ್ತು ಅದೇ ಸಂತತಿ ಹಿಂದೂಗಳು ಏ ಬದಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 94.6 ಉಳಿದವರೆಲ್ಲ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಪಾರ್ಸಿ, ಸಿಖ್ಖ, ಇನ್ನೊಂದು ಧರ್ಮದವ್ರು ಅದಾರ. ಅಂದರೆ ಈಗ ಇರೋದನ್ನ ಹಿಂದೂ ಧರ್ಮದ ನೆಲೆಗಟ್ಟಿನ ರಚನೆ ಅಂತ ಸಂವಿಧಾನ. ಆದರೆ ಹಿಂದುತ್ವದಲ್ಲಿ ಮತ್ತೆ ಸಂವಿಧಾನ ರಚನೆ ಮಾಡಬೇಕು ಅನ್ನೋಂಥ ವಾದ ಏನದಲ್ಲ, ಅದು ಸುಮ್ಮನೆ ಬೂಟಾಡಿಕೆ. ಇದ್ದದ್ದನ್ನು ಕೆಡಿಸುವಂಥ ಉದ್ದೇಶ ಮಾತ್ರ ಹೇಳಬೇಕಾಗಿದೆ. ಈ ಸಂವಿಧಾನಕ್ಕೆ ಏನೂ ಆಗಿಲ್ಲ. ಮತ್ತು ಇದು ರಚನೆ ಮಾಡಿದವರು ಮ್ಯಾಕ್ಸಿಮಮ್ ಹಿಂದೂಗಳು, 94ಕ್ಕಿಂತ ಹೆಚ್ಚಿಗಿದ್ದಾರೆ ಹಿಂದೂಗಳು. ಮತ್ತಾಗಿ ಬದಲಾಗಬೇಕಾಗಿದೆ, ಯಾರು ಎಣ್ಣೆ ಆಗಿದೆ ಹಿಂದೂಗಳಿಗೆ ಅನ್ನೋ ಸಹಿತ ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಅದಿನಲ್ಲಿ ಇವತ್ತು ನಮ್ಮ ಸಂವಿಧಾನ ಬಗ್ಗೆ ನಾವು ಗೌರವದಿಂದ ಮಾತಾಡಬೇಕಾಗಿದೆ. ಈ ಒಂದು ಗೌರವ ಕೊನೆತ ನಮ್ಮಲ್ಲಿ ಉಳಿಲಿ. ಮತ್ತು ಸಂವಿಧಾನ ಇದ್ದರೆ ಈ ದೇಶ ಅನ್ನೋದು ಅಷ್ಟೇ ಬಹಳ ಮಹತ್ವದಿದೆ. ನಮ್ಮಲ್ಲಿ ಸಮಾನತೆ ಕೊಡುವ ಜೊತೆಗೆ ನಮ್ಮಲ್ಲಿ ಬದುಕುವ ಹಕ್ಕನ್ನು ಸ್ವಾತಂತ್ರ್ಯ ಕೊಟ್ಟದ ನಮ್ಮ ಸಂವಿಧಾನ. ಮತ್ತು ಜಾತ್ಯಾತೀತದೆ ಅದರ ಸಹಜ ಗುಣ ಅದ, ಅದಕ್ಕೆ ಹೇಳೋ ಅವಶ್ಯಕತೆ ಇಲ್ಲ. ಬಂಗಾರಕ್ಕೆ ನೀವು ಬಂಗಾರ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಬಂಗಾರ ಇರ್ತದೆ. ಅದಕ್ಕೆ ನಾವು ಎಲ್ಲ ಬಂಗಾರ ಬ್ಯಾಟ್ರಿ, ಪ್ಲಾಟಿನಮ್ ತರೋನು, ಮತ್ತೊಂದು ತರೋನು, ಕಬ್ಬಿಣ ತರೋನು, ಮತ್ತಿನ ಮಾಡೋನು, ಇದು ಕಬ್ಬಿಣ ಇತ್ತು ಹಂಗೆ ಹಿಂಗೆ ಮಾತಾಡ್ತಿರ್ಬೋದು ಇಲ್ಲ ಅಂತಲ್ಲ. ಮಾತಾಡಲಿ, ವಿಮರ್ಶೆಗಳು ಇರಬೇಕು, ಟೀಕ್ಗಳಿರಬೇಕು. ಆದರೆ ನಮ್ಮ ಸಂವಿಧಾನ ಮತ್ತು ಅದರಲ್ಲಿ ಹಕ್ಕುಗಳು ಮತ್ತು ಇನ್ನೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು, ಅವು ಸಹಿತ ನಮ್ಗೆ ಹೆಲ್ಪ್ ಆಗುತ್ತ ನಮ್ಮ ಜನಕ್ಕೆ ನೆಪಿಸಲಿಸುವಂಥ ಏನೋ ವ್ಯಾಖ್ಯಾನಗಳಾಗಿದಾವೆ ಅವೆಲ್ಲನೂ ಒಳಗೊಂಡಂಥ ನಮ್ಮ ಸಂವಿಧಾನ ನಮ್ಮನ್ನು ನಿಜಕ್ಕೂ ಉಳಿಸ್ಕೊಂಡು ಹೋಗ್ತದೆ, ಬೆಳೆಸ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದು ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.